ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ಅನ್ನದಿಂದ ಮೆತ್ತನೆಯ ಇಡ್ಲಿ ತಯಾರಿಸಿ. ಖಂಡಿತವಾಗ್ಲೂ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ಇದು. 1 ಕಪ್ ಅನ್ನದಿಂದ ಮಾಡುವಂತಹ ಒಂದು ಇಡ್ಲಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ 1 ಕಪ್ ಆಗುವಷ್ಟು ನಾನು ಉಳಿದಿರುವಂತಹ ಅನ್ನ ಕೂಡ ತಗೋಬೋದು, ಅಥವಾ ಮತ್ತೆ ನೀವು ಫ್ರೆಶಾಗಿ ಮಾಡಿ ಕೂಡ ಅದೇ ಅನ್ನನ ತಗೋಬೋದು ಫ್ರೆಂಡ್ಸ್. ಓಕೆ, ನಾನಿಲ್ಲಿ ಉಳಿದಿರುವಂತಹ ಅನ್ನನ ತಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಅನ್ನ ಇದೆ. ಸೊ ಈ ಅನ್ನದಿಂದ ನಾವು ಇಡ್ಲಿನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ. ಈ ಜಾರಿಗೆ ಇವಾಗ 1 ಕಪ್ ಅನ್ನನ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ನೀರು ಸ್ವಲ್ಪ ನಿಮಗೆ ಜಾಸ್ತಿ ಬೇಕು ಗ್ರೈಂಡ್ ಮಾಡೋಕ್ಕೆ ಅನ್ನೋದಾದರೆ, ನೀವು ಸ್ವಲ್ಪ ನೀರನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಓಕೆ, ಈಗ ನೋಡಿ ನಾನು ಫುಲ್ಲು ಕ್ರೀಮಿಯಾಗಿ ಇದನ್ನು ರುಬ್ಕೊಂಬಂದಿದ್ದೀನಿ. ಕೇವಲ 1 ಕಪ್ ಅನ್ನದಿಂದ ನೀವು ಮೆತ್ತನೆಯ ಇಡ್ಲಿನ ತಯಾರಿಸ್ಬೋದು ಫ್ರೆಂಡ್ಸ್. ಓಕೆ, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟು ಸ್ಮೂತಾಗಿ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ಸೊ ಈಗ ರುಬ್ಬಿರೋದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಸೊ ಈ ಕಡಾಯಿಗೆ 1 ಕಪ್ ಆಗುವಷ್ಟು ರವಾ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಇಡ್ಲಿ ರವೆ ಇದ್ದರೆ ಇಡ್ಲಿ ರವೆ ಕೂಡ ಉಪಯೋಗಿಸ್ಬೋದು, ಅಥವಾ ದಪ್ಪ ರವೆ ಇದ್ದರೆ ದಪ್ಪ ರವೆ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಉಪ್ಪಿಟ್ಟಿಗೆ ಎಲ್ಲ ಬಳಸ್ತಿರಲ್ಲ, ಸೊ ಆ ರವೆನ ಬಳಸ್ಬೋದು. ನೋಡಿ ಇವಾಗ ನಾನು ಬಾಸುಮತಿ, ನೀವು ಇಲ್ಲಿ ನೋಡಿ ನಾನು ಈ ಒಂದು ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಅಷ್ಟೇ, ನಾವು ಸ್ವಲ್ಪ ಬಿಸಿ ಆಗುವಷ್ಟು ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋಣ, ಜಾಸ್ತಿ ಏನು ಬೇಡ. ನಂತರ ಈಗ ರುಬ್ಬಿರೋದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನೋಡಿ ರುಬ್ಬಿರೋದನ್ನು ಜಾರಲ್ಲಿ ರುಬ್ಬಿರೋದನ್ನು ಅನ್ನವನ್ನು ರುಬ್ಬಿದ್ದೀವಲ್ಲ, ಸೊ ಆ ರುಬ್ಬಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಂತರ ಈಗ ನಾವು ಫ್ರೈ ಮಾಡಿರುವಂತಹ ರವೆ ಇದೆಯಲ್ಲ, ಆ ರವೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರವೆ ತಣ್ಣಗಾಗಬೇಕು, ಜಾಸ್ತಿ ಅದು ಬಿಸಿ ಇದ್ದಾಗ ನೀವು ಇದಕ್ಕೆ ಆ್ಯಡ್ ಮಾಡಬೇಡಿ. ಸ್ವಲ್ಪ ತಣ್ಣಗಾದ ನಂತರ ನೀವು ಆ್ಯಡ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ರವೆ ಹಾಕ್ಕೊಂಡ ನಂತರ ಇದಕ್ಕೆ ನಾವು 1 ಕಪ್ ಆಗುವಷ್ಟು ಇಲ್ಲಿ ಮೊಸರು ತಗೊಳ್ತಾ ಇದ್ದೀನಿ ನಾನು. 1 ಕಪ್ ಆಗುವಷ್ಟು ಅನ್ನ, ಹಾಗೆ 1 ಕಪ್ ಆಗುವಷ್ಟು ರವೆ, ಹಾಗೆ 1 ಕಪ್ ಆಗುವಷ್ಟು ಮೊಸರು, ಇಷ್ಟನ್ನು ಕೂಡ ಈಗ ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಖಂಡಿತವಾಗ್ಲೂ ಉಳಿದಿರುವಂಥ ಅನ್ನದಿಂದ ನಾವು ಮೆತ್ತನೆಯ ಇಡ್ಲಿ ತಯಾರಿಸ್ಬೋದು ಅಂತಂದರೆ ಯಾರು ಕೂಡ ಮಾಡಲ್ಲ, ಎಲ್ಲರೂ ಕೂಡ ಮಾಡ್ಬೋದು. ಯಾಕೆ ಅಂತಂದರೆ ಅನ್ನ ನಾವು ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಮಧ್ಯಾಹ್ನದ ಹೊತ್ತು ಕೂಡ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ನೀವು ಬೇಕು ಅಂತಂದರೆ ಈ ಥರ ಇಡ್ಲಿನ ತಯಾರಿಸ್ಕೋಬೋದು, ಅಥವಾ ರಾತ್ರಿ ಉಳಿದಿರುವಂಥ ಅನ್ನದಲ್ಲಿ ಬೆಳಿಗ್ಗೆ ಈ ಥರ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಬೋದು ಫ್ರೆಂಡ್ಸ್. ಓಕೆ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ. ನೋಡಿ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ಬೋದು ನಿಮಗೆ, ಗಟ್ಟಿನೇ ಇರಲಿ, ಕಲಸಬೇಕಾದ್ರೆ ನೀಟಾಗಿ ಫಸ್ಟ್ ಕಲಸ್ಕೊಳ್ಳೋಣ, ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಅನ್ನ ಮತ್ತು ರವೆ ಹಾಗೆ ಮೊಸರು ತೊಗೊಂಡಿರೋದು, ಸೊ ಎಲ್ಲದು ಕೂಡ ನೀಟಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಸೊ ಹಾಗೆ ನಾನು ಇದನ್ನು ಕಲಸಿ ಒಂದು 20 ನಿಮಿಷಗಳ ಕಾಲ ರೆಸ್ಟಿಗೆ ಇಡ್ತಾ ಇದ್ದೀನಿ. 20 ನಿಮಿಷ ಆದ ನಂತರ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರವೆ ಎಲ್ಲ ಚೆನ್ನಾಗಿ ನೆನಿಬೇಕು. ಸೊ ಈಗ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಬೇಕಿಂಗ್ ಸೋಡಾ ಹಾಕಿದ ನಂತರ ಇದನ್ನು ಸ್ವಲ್ಪ ಅದರ ಮೇಲೆ ನೀರನ್ನು ಹಾಕ್ಕೊಳ್ಳೋಣ. ಓಕೆ, ನೀರು ಹಾಕಿದ ನಂತರ ಮತ್ತೆ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಾಗಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀರು ನಿಮಗೆ ಇವಾಗ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು, ಇಡ್ಲಿ ಸರಿಗೆ ನಾವು ಎಷ್ಟು ನೀರನ್ನು ಹಾಕ್ಕೊಳ್ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೋದು. ಓಕೆ, ಈಗ ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಾನು ಒಂದು ಇದನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ರೆಸ್ಟಿಗೆ ಇಟ್ಬಿಡೋಣ. ಓಕೆ, 10 ನಿಮಿಷ ನಾನು ಆ ಬೌಲಲ್ಲಿ ಅದನ್ನು ತುಂಬುತ್ತೆ ಅಂತ ಹೇಳಿ ನಾನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಫಸ್ಟೇ ಕಲಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡ ಬೌಲ್ನ ತಗೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ಒಂದು 10 ನಿಮಿಷ ಬಿಟ್ಟ ನಂತರ ನೋಡಿ ಈ ಥರ ಚೆನ್ನಾಗಿ ಸರಿ ಉಕ್ಕಿ ಬಂದಿರುತ್ತೆ. ನೀವು ಬೇಕು ಅಂತಂದರೆ ರಾತ್ರಿ ಹೊತ್ತು ರೆಡಿ ಮಾಡಿ ಬೆಳಿಗ್ಗೆ ಕೂಡ ಈ ಥರ ಇಡ್ಲಿನ ತಯಾರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬಂದಿರುತ್ತೆ,
ಒಂದು ಇದು ಅನ್ನದಿಂದ ಮಾಡಿರುವಂತಹ ಇಡ್ಲಿ ಅಂತ ಯಾವುದು ಕಾರಣಕ್ಕೂ ಗೊತ್ತಾಗೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಾಫ್ಟಾಗಿ ಒಂದು ಈ ಒಂದು ಇಡ್ಲಿ ಆಗುತ್ತೆ. ಈಗ ಇಡ್ಲಿ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆನ ಸವರಿ ನಂತರ ಈ ಥರ ನಾನು ಇಡ್ಲಿ ಸರಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಡ್ಲಿ ಸರಿನ ಹಾಕಿ ನಾವು ಫಸ್ಟು ಈಗ ಪಾತ್ರೆಯಲ್ಲಿ ನೀರು ಕುದಿ ಬಂದಮೇಲೆ ಇಡ್ಲಿ ತಟ್ಟೆನ ಇಟ್ಟು ಇವಾಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ನಾವು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ 10 ನಿಮಿಷ ಆದ ನಂತರ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 1 ಕಪ್ ಅನ್ನದಿಂದ ಮೆತ್ತನೆಯ ಇಡ್ಲಿನ ತಯಾರಿಸಬಹುದು. ಈಗ ನೋಡಿ, ಓಕೆ. ಸೊ ಇವಾಗ ಒಂದು ತಟ್ಟೆಯಲ್ಲಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನಾನು ಒಂದು ಸ್ಪೂನಿಂದ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸ್ಪೂನ ಸಹಾಯದಿಂದ ನಾವು ನಿಧಾನವಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ಸೊ ಒಂದನ್ನ ನಾನು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಮಾಡುವಂತಹ, ಅನ್ನದಿಂದ ಮಾಡುವಂತಹ ಒಂದು ಮೆತ್ತನೆಯ ಇಡ್ಲಿ. ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಈ ಒಂದು ಸ್ಪಾಂಜಿಯಾಗಿ ಆಗುವಂತಹ ಇಡ್ಲಿ. ಮನೆಯಲ್ಲಿ ಲೆಫ್ಟ್ ಓವರ್ ರೈಸ್ ಇಡ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಬಬಾಯ್.